आप देख रहे हैं आपका अपना जन शक्ति वॉइस न्यूज। ज्येष्ठ मासद हुण्णिमेय दिनवन्नु वत्पूर्णिमा एंदु आचरिसलागुत्तदे। पतिय आयुष्य मत्तु आरोग्य वृद्धिगागि वडमरवन्नु पूजिसि ई व्रतवन्नु माडुत्तारे। निप्पाणि हागू तालूकिनल्लियू सुहासिनी महिळेयरु श्रद्धाभक्तियिंद वतपूर्णिमे आचरिसिदरु। ಪುರಾಣಗಳ ಪ್ರಕಾರ ಮಹಾನ್ ಋಷಿ ಸಾವಿತ್ರಿಯು ಯಮದೇವನೊಂದಿಗೆ ವಾದ ಮಾಡಿ ತನ್ನ ಪತಿ ಸತ್ಯವಾನನ ಜೀವವನ್ನು ಉಳಿಸಿದಳು ಎಂದು ಹೇಳಲಾಗುತ್ತದೆ। ಅಂದಿನಿಂದ ಸಾವಿತ್ರಿಯನ್ನು ಅನುಕರಿಸುವ ಹಿಂದೂ ಮಹಿಳೆಯರು ವಡ ಮರಕ್ಕೆ ದಾರವನ್ನು ಕಟ್ಟಿ ವತ್ಸವಿತ್ರಿಯನ್ನು ಪೂಜಿಸುತ್ತಾರೆ। ಇಂದು ನಿಪ್ಪಾಣಿ ನಗರದ ಹಲವೆಡೆ ಸುವಾಸಿನಿಯ ಮಹಿಳೆಯರು ವಡ ಮರಕ್ಕೆ ಹಗ್ಗ ಕಟ್ಟಿ ಪೂಜೆ ಸಲ್ಲಿಸಿ ತಮ್ಮ ಪತಿಗಳಿಗೆ ದೀರ್ಘಾಯುಷ್ಯ ನೀಡಲೆಂದು ಪ್ರಾರ್ಥಿಸಿದರು। ನಂಟುತ್ತ ಬಂದ ಎಲ್ಲಾ ವಯೋಮಾನದ ಮಹಿಳೆಯರು ಭಕ್ತಿಯಿಂದ ಅರಿಶಿನ ಕುಂಕುಮ ದ್ರೋಣರಿಂದ ಐದು ತರಹದ ಹಣ್ಣುಗಳನ್ನು ಅರ್ಪಿಸಿ ವಡ ಮರಕ್ಕೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು। ಸಾವಿತ್ರಿಯು ಯಮದೂತನೊಡನೆ ವಾದ ಮಾಡಿ ತನ್ನ ಪತಿ ಸತ್ಯವಾನನ ಜೀವವನ್ನು ಮರಳಿ ತಂದಿದ್ದಳು। ಆದ್ದರಿಂದ ಈ ದಿನ ಪತಿಗೆ ದೀರ್ಘಾಯುಷ್ಯ ನೀಡಲೆಂದು ವಡ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ। ಏಳು ಜನನವು ಗಂಡನ ಪ್ರಾರ್ಥನೆಯಾಗಿದೆ। ಮಹಿಳೆಯರು ತಮ್ಮ ಪತಿಗೆ ದೀರ್ಘಾಯುಷ್ಯ ನೀಡಲೆಂದು ದೇವರಲ್ಲಿ ಐದು ಬಗೆಯ ಹಣ್ಣುಗಳನ್ನು ವಿವಿಧ ವ್ರತಗಳನ್ನು ಅರ್ಪಿಸಿ ಪ್ರಾರ್ಥಿಸಿದರು। ಈ ಕುರಿತು ಮಹಿಳೆಯೊಬ್ಬರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು। ಜನಶಕ್ತಿ ವಾಯ್ಸ್ ನ್ಯೂಸ್ ಸಂತೋಷ ಮಾತಿವಡ। भारतामध्ये आपण अनेक सण साजरे करतो, विविध प्रकारचे सण साजरे करतो। काही राष्ट्रीय सण आहेत किंवा काही इतर सण आहेत, पण यापैकी म्हटलं तर वट सावित्री हा सण शक्यतो सर्व स्त्रिया म्हणजे सौभाग्यवती ज्या आहेत या अगदी मनापासून करतात, कारण याच्या पाठीमागं काहीतरी इतिहास आहे। म्हणजेच पूर्वी सांगून गेलेले आहे आपल्याला इतिहासामध्ये आहे की सावित्रीने आपल्या पतीसाठी कशा प्रकारे तिनं झुंज दिलं आणि यमाकडून त्याचं म्हणजे त्याचं प्राण परत घेऊन आलं, ह्या पूर्वीपासून चालत आलेली प्रथा आहे। म्हणून आज आम्ही ती अगदी श्रद्धेने आज सुद्धा आम्ही आमच्या नवऱ्याचं आयुष्य वाढण्यासाठी म्हणून दीर्घायुष्य वाढण्यासाठी म्हणून हा सण साजरा करतो, अगदी मनापासून करतो। ठीक आहे।